ಶ್ರೀ ಗಣಪತಿ ಶಾರದ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿರ್ ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ಪಾಂಡವರ ಬಳಿಗೆ ನಾರದನು ಬಂದುದು ಎಂಬ 228ನೆಯ ಅಧ್ಯಾಯಕ್ಕೆ ಸ್ವಾಗತ. ಆಗ ಜನಮೇಜಯನು, ಬೋಧನ, ಪಾಂಡವರು ಇಂದ್ರಪ್ರಸ್ಥದಲ್ಲಿ ರಾಜ್ಯವನ್ನು ಪಡೆದ ಮೇಲೆ ಏನು ಮಾಡಿದರು? ಅವರೆಲ್ಲರೂ ಮಹಾತ್ಮರು ಮತ್ತು ನನಗೆ ತಾತಂದಿರು. ಅವರ ಪತ್ನಿಯಾದ ದ್ರೌಪದಿಯು ಆ ಐವರಲ್ಲಿಯೂ ಹೇಗೆ ವರ್ತಿಸುತ್ತಿದ್ದಳು? ಮಹಾತ್ಮರಾದ ಆ ಪುರುಷ ಸಿಂಹರೆಲ್ಲರೂ ದ್ರೌಪದಿಯೊಬ್ಬಳಲ್ಲಿ ಹೇಗೆ ಪ್ರವರ್ತಿಸುತ್ತಿದ್ದರು? ಒಬ್ಬರಿಗೊಬ್ಬರು ಭೇದವಿಲ್ಲದೇ ಇದ್ದರೆ ಅಲ್ಲಿ ಅವರು ದ್ರೌಪದಿಯೊಡನೆ ನಡೆಸಿದ ಪರಸ್ಪರ ಸಂಕೇತಗಳೆಲ್ಲವನ್ನೂ ವಿಸ್ತಾರವಾಗಿ ಕೇಳಲು ಅಪೇಕ್ಷಿಸುವೆನು ಎಂದನು. ಅದಕ್ಕೆ ವೈಶಂಪಾಯನನು, ಪುರುಷ ಶ್ರೇಷ್ಠರಾದ ಆ ಪಾಂಡವರು ಧೃತರಾಷ್ಟ್ರನ ಅನುಮತಿಯ ಮೇರೆಗೆ ಇಂದ್ರಪ್ರಸ್ಥಕ್ಕೆ ಹೋದ ಮೇಲೆ ಅಲ್ಲಿ ಅವರು ದ್ರೌಪದಿಯೊಡನೆ ಸುಖದಿಂದಿದ್ದರು. ಸತ್ಯಸಂಧನಾದ ಧರ್ಮರಾಜನು ಮಹಾ ತೇಜಸ್ಸಿನಿಂದ ಬೆಳಗುತ್ತಾ ತನ್ನ ಸಹೋದರರೊಡನೆ ಧರ್ಮ ರೀತಿಯಿಂದ ದೇಶವನ್ನು ಪರಿಪಾಲಿಸುತ್ತಿದ್ದರು. ಅವರೆಲ್ಲರೂ ಸತ್ಯ ಧರ್ಮ ಪರಾಯಣರಾಗಿ ಆ ನಗರದಲ್ಲಿಯೇ ನೆಲೆಸಿ ಶತ್ರುಗಳನ್ನು ಸೋಲಿಸುತ್ತಿದ್ದರು. ಎಲ್ಲರೂ ಪುರಜನರಿಗೆ ಪ್ರಿಯವಾದ ಕಾರ್ಯಗಳನ್ನೇ ಮಾಡುತ್ತಿದ್ದರು. ಒಮ್ಮೆ ಅವರೆಲ್ಲರೂ ರಾಜಯೋಗ್ಯವೂ ಅಮೋಘವೂ ಆದ ಉತ್ತಮ ಸಿಂಹಾಸನದ ಮೇಲೆ ಕುಳಿತುಕೊಂಡಿರುವಾಗ ನಾರದ ಮುನಿಯು ಧರ್ಮರಾಜನನ್ನು ನೋಡುವುದಕ್ಕಾಗಿ ನಕ್ಷತ್ರಯುಕ್ತವು, ಗರುಡ ಸಂಚಾರ ಯೋಗ್ಯವು, ಮಹರ್ಷಿ ಸೇವಿತವು, ಚಂದ್ರ ಸೂರ್ಯ ಪ್ರಕಾಶವುಳ್ಳದ್ದು, ತಪಸ್ವಿಗಳಲ್ಲದವರಿಗೆ ಅಗಮ್ಯವೋ ಆದ ಆಕಾಶ ಮಾರ್ಗದಿಂದ ಭೂಮಿಯ ಕಡೆಗೆ ನೋಡುತ್ತಾ ಬಂದನು. ಆ ನಾರದನೇನು ಸಾಮಾನ್ಯನೇ? ಲೋಕಪೂಜಿತನು, ಮಹಾ ತೇಜಸ್ವಿ, ತಪಸ್ವಿ, ಸಕಲ ವೇದ ವೇದಾಂಗ ಪಾರಂಗತನು, ಬ್ರಹ್ಮಜ್ಞಾನಿ, ಲೌಕಿಕ ನೀತಿ ರಾಜನೀತಿಗಳಲ್ಲಿ ನಿಪುಣನು, ಮಹಾಮುನಿಯೆಂದು ಲೋಕಪ್ರಸಿದ್ಧನಾದವನು, ಪರಾತ್ಪರ ವಸ್ತುವನ್ನು ಮುಟ್ಟಿದವನು, ಆತನಿಗೆ ತಿಳಿಯದ ಧರ್ಮಗಳಿಲ್ಲ, ರಜೋಗುಣರಹಿತನು, ಶಾಂತನು, ಆತ್ಮಧ್ಯಾನಪರನು, ವಿನಯಾದಿ ಗುಣಪೂರ್ಣನು, ದಾನವ ಮಾನವರೆಲ್ಲರೂ ಅವನನ್ನು ಧರ್ಮರೂಪದಿಂದ ಕಂಡು ಗೌರವಿಸುವರು, ಕರ್ಮಾನುಷ್ಠಾನಗಳನ್ನು ಬಿಟ್ಟ ಪಾಪಿಗಳನ್ನು, ಸರ್ವಭೂತಗಳನ್ನು, ಸಕಲ ವೇದಗಳನ್ನು ಆಯಾ ಮರ್ಯಾದೆಗಳಲ್ಲಿ ನೆಲೆಗೊಳಿಸುವವನು, ಪುಣ್ಯಕರವಾದ ನೂರಾರು ಯಜ್ಞಗಳಲ್ಲಿ ಸೋಮಪಾನ ಮಾಡಿದವನು, ಯಾವಾಗಲೂ ಪುಣ್ಯ ಕಾರ್ಯಗಳಲ್ಲಿಯೂ ಅಗ್ನಿ ಕಾರ್ಯಗಳಲ್ಲಿಯೂ ಇರತಕ್ಕವನು, ಋಗ್ಯಜ ಸಾಮ ವೇದಗಳನ್ನು ತಿಳಿದವನು, ನ್ಯಾಯ ಧರ್ಮಶಾಸ್ತ್ರಗಳಲ್ಲಿ ಪಂಡಿತನು, ತ್ರಿಕರಣಗಳಲ್ಲಿಯೂ ಏಕರೂಪನು, ಮೇಲೆ ಮೇಲೆ ಉನ್ನತ ಸ್ಥಾನಗಳನ್ನೇರುವನು, ಜ್ಞಾನವೃದ್ಧನು, ನರೆತ ಕೂದಲು ಒಂದಾದರೂ ಇಲ್ಲದೆ ಅಂದವಾದ ಶಿಖೆಯಿಂದಲೂ ಅಸಾಧಾರಣ ತೇಜಸ್ಸಿನಿಂದಲೂ ಕೂಡಿದವನು, ದೇವ ನಿರ್ಮಿತವಾಗಿ ಇಂದ್ರನಿಂದ ಕೊಡಲ್ಪಟ್ಟ ಎರಡು ತೆಳುವಾದ ದುಕೂಲುಗಳನ್ನು ಹುಟ್ಟಿರುವವನು, ಅವನ ಕಿವಿಗಳಲ್ಲಿ ಅಗ್ನಿ ಸೂರ್ಯರಂತೆ ಧಗ ಧಗನೆ ಪ್ರಕಾಶಿಸುವ ಸುವರ್ಣಮಯಗಳಾದ ಮತ್ತು ಗಂಡೂಪದವೆಂಬ ಹಾವಿನ ಮುಖದಂತಿರುವ ಎರಡು ಸುವರ್ಣ ಕುಂಡಲಗಳು ಶೋಭಿಸುತ್ತಿರುವವು. ಚಿತ್ರಿತವಾಗಿಯೂ ಕಾಂತಿಯುಕ್ತವಾಗಿಯೂ ಇರುವ ಬೆಳ್ಳಿಯ ಕೊಡೆಯನ್ನು ಹಿಡಿದಿರುವವನು, ಎಣೆಯಿಲ್ಲದ ಬ್ರಹ್ಮತೇಜಸ್ಸಿನಿಂದ ಬೆಳಗುವನು. ಇಂತಹ ನಾರದನು ದೇವಗುರುವಾದ ಬೃಹಸ್ಪತಿಯಂತೆ ಧರ್ಮರಾಜನ ಗೃಹಕ್ಕೆ ಬಂದನು. ಅವನು ಶ್ರುತಿಗಳೊಳಗೆಲ್ಲ ವಿಧಿಸಲ್ಪಟ್ಟ ಪ್ರವೃತ್ತಿ ನಿವೃತ್ತಿ ಧರ್ಮಗಳಲ್ಲಿಯೂ ಮನುಷ್ಯರಿಗೆ ಸಂಬಂಧಪಟ್ಟ ವರ್ಣಾಶ್ರಮ ಧರ್ಮಗಳಲ್ಲಿಯೂ ಪಾರಂಗತನು. ದೇಶ ಭಾಷೆಗಳು, ಸಾಮಗಳು, ಇಂಪಾದ ಅನುಸಾಮಗಳು, ಮಂತ್ರ ಬ್ರಾಹ್ಮಣಗಳು ಇವನ್ನೆಲ್ಲ ತಿಳಿದವನು, ಪರಮಾತ್ಮ ಸ್ವರೂಪವನ್ನು ಅರಿತವನು, ಯಾವಾಗಲೂ ಮುಕ್ತಿ ಮಾರ್ಗದಲ್ಲಿಯೇ ವರ್ತಿಸತಕ್ಕವನು, ಎಲ್ಲ ಲೋಕಗಳ ಕ್ಷೇಮಕ್ಕಾಗಿಯೇ ಯಾವಾಗಲೂ ಕಷ್ಟಪಡುವವನು, ಕಾರ್ಯೋಪಾಯಗಳನ್ನು ತಿಳಿದವನು, ಯಜುರ್ವೇದ ಪ್ರೋಕ್ತಗಳಾದ ಹಲವು ಬಗೆಯ ಯಾಗಾದಿ ಸತ್ಕರ್ಮಗಳನ್ನೆಲ್ಲ ತಿಳಿದವನು, ಬುದ್ಧಿವಂತರಲ್ಲಿ ಮೇಲೆನಿಸಿಕೊಂಡವನು, ಸರ್ವಜ್ಞನು, ಸಮಬುದ್ಧಿಯುಳ್ಳವನು, ವೇದಾರ್ಥ ಸಂದೇಹಗಳನ್ನೆಲ್ಲ ನಿವೃತ್ತಿ ಮಾಡಬಲ್ಲವನು, ವೇದಾರ್ಥಗಳ ನಿಜ ಸ್ವರೂಪವನ್ನು ನಿರೂಪಿಸುವುದರಲ್ಲಿ ನಿಪುಣನು, ತನಗೆ ಯಾವ ವಿಧದಲ್ಲಿಯೂ ಸಂದೇಹವಿಲ್ಲದೆ ಇತರರ ಸಂದೇಹವನ್ನು ನೀಗಿಸತಕ್ಕವನು, ಧರ್ಮ ಕುಶಲವಾಗಿ ಪರರಿಗೆ ಧರ್ಮೋಪದೇಶಗಳನ್ನು ಮಾಡುವವನು, ಧರ್ಮ ನಿರತನು, ದಾನಶೀಲನು,
ಶಬ್ದ ವೃತ್ತಿಗಳಲ್ಲಿ ಕಂಡುಬರುವ ಲೋಪ, ಆಗಮ, ಸಂಧಿ, ಸಮಾಸ ಭೇದಗಳನ್ನು, ಒಂದೇ ಶಬ್ದದ ನಾನಾ ಅರ್ಥಗಳನ್ನು, ಆಯಾ ವ್ಯವಹಾರ ಆಯಾ ಅರ್ಥದಲ್ಲಿರುವ ಶಬ್ದ ಭೇದಗಳನ್ನು, ಅವುಗಳ ಪ್ರಯೋಗಗಳು, ಮೀಮಾಂಸಾ ವ್ಯವಹಾರಗಳು, ಇವೆಲ್ಲವುಗಳಲ್ಲಿಯೂ ಎಲ್ಲರಿಗೂ ತಾನು ಪ್ರಮಾಣಭೂತನು. ಆತನು ಸರ್ವವರ್ಣ ವಿಕಾರವನ್ನು ತಿಳಿದವನು. ಹಲವು ಬಗೆಯ ಸ್ವರಗಳು, ಛಂದಸ್ಸುಗಳು, ಒಂದೇ ಕಂಠಸ್ಥಾನದಲ್ಲಿ ಹುಟ್ಟುವ ಅನೇಕ ವರ್ಣಗಳು, ಸಮಸ್ತ ಸೂತ್ರ ವೃತ್ತಿಗಳು, ಅವುಗಳ ಧಾತುಗಳು, ಇವುಗಳ ಲಕ್ಷ್ಯಗಳು, ಆ ಲಕ್ಷ್ಯಗಳೆಲ್ಲಕ್ಕೂ ತಕ್ಕ ಲಕ್ಷಣಗಳು, ಇವುಗಳನ್ನೆಲ್ಲ ನಿರ್ಣಯಿಸಿ ಹೇಳತಕ್ಕವನು. ವಾಕ್ಯಗಳಲ್ಲಿರುವ ಭಾವಗಳನ್ನು, ಪದಗಳನ್ನು, ಅವುಗಳ ಅಂಗಗಳನ್ನು ತಿಳಿದವನು. ಭೂತಾದಿ ಕಾಲಗಳ ಪ್ರಯೋಗವನ್ನೆಲ್ಲ ವಿಷಯಕ್ಕೆ ತಕ್ಕಂತೆ ವಿಚಾರಿಸತಕ್ಕವನು. ಕಾಲ ಧರ್ಮ ರೀತಿಯಲ್ಲಿ ಯಾವುದು ನಿರ್ದಿಷ್ಟವಾದುದೋ ಅದನ್ನು ವಿವರವಾಗಿ ವಿಚಾರಿಸತಕ್ಕವನು. ಮೂರು ಧರ್ಮಗಳಿಂದ ನಿರ್ದೇಶಿಸಲ್ಪಟ್ಟ ಹ್ರಸ್ವ ದೀರ್ಘಾದಿ ಹ್ರಸ್ವ ದೀರ್ಘಾದಿಗಳನ್ನು ಅರ್ಥಕ್ಕೆ ತಕ್ಕಂತೆ ವಿಚಾರಿಸತಕ್ಕವನು. ವಿಕಲ್ಪವಾಗಿ ಹೇಳಲ್ಪಟ್ಟುದು ವಿಹಿತವೂ ಆದ ಪ್ರಯೋಗಗಳನ್ನು ಲೋಕ ವ್ಯವಹಾರ ರೀತಿಯಿಂದ ತಿಳಿದವನು. ಆತ್ಮನೇಪದ ಪರಸ್ಮೈ ಪದಗಳನ್ನು, ಅವುಗಳಿಗೆ ಸೇರಿದ ಸ್ವರ ವ್ಯಂಜನಗಳನ್ನು, ಅವುಗಳ ಉಪಯೋಗಗಳನ್ನು, ಉಚ್ಚಾರಣೆಗಳನ್ನು ತಿಳಿದವನು. ಚಿಕ್ಕ ಸಮಯಗಳಲ್ಲಿ ಪ್ರವಚನಗಳನ್ನು ಮಾಡುವವನು. ಸ್ವತಃಸಿದ್ಧವಾಗಿ ಪ್ರಕಾಶಿಸುವ ಜ್ಞಾನವುಳ್ಳವನು. ಪರರ ಮಾತುಗಳ ಅರ್ಥದ ಹೊಂದಿಕೆಯನ್ನು, ಆ ಅರ್ಥಕ್ಕಿರುವ ಹಲವು ಬಗೆಯ ಭಿನ್ನ ಭಾವಗಳನ್ನು, ಪರಮಾರ್ಥಗಳನ್ನು, ನಾನಾ ವಿಧವಾದ ಘೋಷಗಳನ್ನು ಸಾಕಲ್ಯವಾಗಿಯೂ ಬೇರೆ ಬೇರೆಯಾಗಿಯೂ ಚೆನ್ನಾಗಿ ತಿಳಿದವನು. ಕಾಲ ಕಾಲಕ್ಕೆ ವಿಧ ವಿಧ ರೀತಿಗಳಲ್ಲಿ ಮಾತನಾಡಬಲ್ಲವನು. ನಾನಾ ದೇಶಗಳನ್ನು ನೋಡಿ ಬಂದವನು. ಧಾತು, ಪ್ರತ್ಯಯ, ಉಪಸರ್ಗ, ಸಂಧಿ, ಸಮಾಸ ಇವುಗಳಲ್ಲಿ ಬರುವ ಐದು ಬಗೆಯ ಆಗಮಗಳನ್ನು, ಹಲವು ಬಗೆಯ ಆ ದೇಶಗಳನ್ನು, ನಾನಾ ಅರ್ಥಗಳುಳ್ಳ ಶಬ್ದಗಳನ್ನು ಅರಿತವನು. ತದ್ದಿತ ವೃತ್ತಿಗಳನ್ನೆಲ್ಲ ತಿಳಿದವನು. ಸ್ವರ ವ್ಯಂಜನಗಳ ಉಚ್ಚಾರಣೆಗಳಿಂದಲೂ, ಅರ್ಥ ವಿಶೇಷಗಳಿಂದಲೂ ಶಬ್ದಗಳನ್ನು ಅಲಂಕರಿಸಬಲ್ಲವನು. ಒಂದು ಧಾತುವನ್ನು, ಅದರ ಪ್ರತ್ಯಯವನ್ನು ವಿಶದವಾಗಿ ವಿವರಿಸತಕ್ಕವನು. ಅಕ್ಷರಗಳಲ್ಲಿ ಗ ಚ ಟ ಟ ಪ ಗಳೆಂಬ ಐದು ವರ್ಗೀಯ ಸ್ವರಗಳನ್ನು ತಿಳಿದವನು. ಬಹುಶಃ ಇದು ಕ ಚ ಟ ಟ ಪ ಎಂಬ ಐದು ವರ್ಗೀಯಗಳನ್ನು ಸ್ವರಗಳನ್ನು ತಿಳಿದವನು. ಇಂತಹ ಮಹಾಮಹಿಮೆಯುಳ್ಳ ನಾರದನು ಆಕಾಶದಿಂದ ಇಳಿದೊಡನೆಯೇ ಯುಧಿಷ್ಠಿರನು ಆತನನ್ನು ಎದುರುಗೊಂಡು ಕರೆತಂದು ಅಭಿವಾದನ ಮಾಡಿ ಆತನಿಗೆ ರಮಣೀಯವಾದ ಆಸನವೊಂದನ್ನು ಕೊಟ್ಟನು. ಆ ಆಸನದ ಮೇಲೆ ಹಾಸಿದ್ದ ಕೃಷ್ಣಾಜನದ ಮೇಲೆ ಆ ಋಷಿಯು ಕುಳಿತುಕೊಂಡನು. ಆಗ ಧರ್ಮರಾಜನು ವಿದ್ಯುಕ್ತ ರೀತಿಯಲ್ಲಿ ಆತನಿಗೆ ತನ್ನ ಕೈಯಿಂದಲೇ ಅರ್ಘ್ಯಗಳನ್ನು ಕೊಟ್ಟು ತನ್ನ ರಾಜ್ಯವನ್ನೇ ಆತನ ಸತ್ಕಾರಕ್ಕಾಗಿ ಒಪ್ಪಿಸಿದನು. ನಾರದನು ಆ ಪೂಜೆಗಳನ್ನು ಸ್ವೀಕರಿಸಿ ಸಂತೋಷಗೊಂಡು ವರ್ಧಿಸು ಎಂದು ಧರ್ಮರಾಜನನ್ನು ಹರಸಿ ಅವನನ್ನು ತನ್ನ ಮುಂದಿದ್ದ ಆಸನದಲ್ಲಿ ಕುಳಿತುಕೊಳ್ಳಲು ಅನುಜ್ಞೆಯಿತ್ತನು. ಆತನ ಅನುಮತಿಯ ಮೇರೆಗೆ ಧರ್ಮರಾಜನು ಕುಳಿತುಕೊಂಡು ತನ್ನ ಪತ್ನಿಯಾದ ದ್ರೌಪದಿಗೆ ಹೇಳಿಕಳುಹಿಸಲು ಒಡನೆಯೇ ದ್ರೌಪದಿಯು ಶುಚಿರ್ಭೂತಳಾಗಿ ಭಕ್ತಿಯಿಂದ ಆ ಮುನಿಯನ್ನೇ ಮನಸ್ಸಿನಲ್ಲಿ ಧ್ಯಾನಿಸುತ್ತಾ ನಾರದನಿದ್ದಲ್ಲಿಗೆ ಬಂದು ಅವನ ಪಾದಗಳನ್ನು ಹಿಡಿದು ನಮಸ್ಕರಿಸಿ ಕೈಮುಗಿಯುತ್ತಾ ವಿನಯದಿಂದ ಸುಮ್ಮನೆ ನಿಂತಳು. ಆಗ ನಾರದನು ಅವಳಿಗೆ ಶುಭಾಶೀರ್ವಾದಗಳನ್ನು ಮಾಡಿ ಭದ್ರೆ ಇನ್ನು ನೀನು ಹೋಗಿ ಬಾ ಎಂದನು. ಅವಳು ಹೋದ ಮೇಲೆ ನಾರದನು ವಿವಿಕ್ತವಾಗಿ ಪಾಂಡವರೆಲ್ಲರನ್ನು ಕುಳ್ಳಿರಿಸಿಕೊಂಡು ಹೀಗೆಂದು ಹೇಳತೊಡಗಿದನು. ಓ ಪಾಂಡುಪುತ್ರರೇ, ಮಹಾಯಶಸ್ವಿನಿಯಾದ ದ್ರೌಪದಿಯೊಬ್ಬಳೇ ನಿಮ್ಮೈವರಿಗೂ ಪತ್ನಿಯಾಗಿರುವಳು. ಅವಳ ಕಾರಣದಿಂದ ನಿಮ್ಮಲ್ಲಿ ಒಬ್ಬರಿಗೊಬ್ಬರಿಗೆ ಭೇದ ಬುದ್ಧಿಯು ಹುಟ್ಟದಂತೆ ನೀವು ಒಳ್ಳೆ ಎಚ್ಚರದಿಂದ ನೀತಿಯನ್ನು ಹಿಡಿದು ನಡೆಯಬೇಕು. ನಿಮ್ಮಲ್ಲಿ ಎಲ್ಲರಿಗೂ ಒಪ್ಪಿತವಾಗುವಂತೆ ಕಟ್ಟಳೆಗಳನ್ನು ಏರ್ಪಡಿಸಿಕೊಳ್ಳಬೇಕು. ಹಿಂದೆ ಸುಂದೋಪಸುಂದರೆಂಬ ದೈತ್ಯ ಸಹೋದರರಿಬ್ಬರು ಬಹಳ ಸಹೋದರ ಪ್ರೇಮದಿಂದಿದ್ದರು. ಅವರಿಬ್ಬರು ಪರಾಕ್ರಮದಲ್ಲಿ ಮೂರು ಲೋಕದಲ್ಲಿ ಪ್ರಸಿದ್ಧಿ ಹೊಂದಿದವರು. ಅವರಿಬ್ಬರು ಯಾವಾಗಲೂ ಒಂದಾಗಿಯೇ ಇರುತ್ತಿದ್ದವರು. ಬೇರೆ ಯಾರಿಂದಲೂ ತಮಗೆ ಸಾವಿಲ್ಲದಂತೆ ವರವನ್ನು ಪಡೆದಿದ್ದರು. ಅವರಿಬ್ಬರು ಒಂದೇ ರಾಜ್ಯವನ್ನಾಳುವರು, ಒಂದೇ ಹಾಸಿಗೆಯಲ್ಲಿ ಮಲಗುವರು, ಒಂದೇ ಆಸನದಲ್ಲಿ ಕುಳ್ಳಿರುವರು, ಒಂದೇ ತಟ್ಟೆಯಲ್ಲಿ ಭೋಜನ ಮಾಡುವರು. ಇಷ್ಟು ಪ್ರೇಮದಿಂದಿದ್ದ ಆ ಸಹೋದರರಲ್ಲಿ
ತಿಲೋತ್ತಮೆ ಎಂಬ ಒಬ್ಬ ಹೆಂಗಸಿನ ವಿಷಯವಾಗಿ ಕಲಹ ಉಂಟಾಗಿ ಒಬ್ಬರನ್ನೊಬ್ಬರು ಕೊಂದು ಬಿಟ್ಟರು. ಆದುದರಿಂದ ನೀವು ನಿಮ್ಮೊಳಗಿನ ಸೌಹಾರ್ದ ಭಾವವನ್ನು ಬಹಳ ಎಚ್ಚರಿಕೆಯಿಂದ ಕಾಪಾಡಿಕೊಳ್ಳಬೇಕು. ಆ ದ್ರೌಪದಿಯ ವಿಷಯವಾಗಿ ನಿಮ್ಮಲ್ಲಿ ಭೇದ ಭಾವವು ಹುಟ್ಟದಂತೆ ಈಗಲೇ ನಿರ್ಣಯ ಮಾಡಿಕೊಳ್ಳಿರಿ ಎಂದನು. ಅದನ್ನು ಕೇಳಿ ಧರ್ಮರಾಜನು, ಓ ಮುನೀಂದ್ರ, ಆ ಸುಂದೋಪಸುಂದರೆಂಬುವರು ಯಾರ ಮಕ್ಕಳು? ಅವರಲ್ಲಿ ಭೇದ ಉಂಟಾದ ಕಾರಣವೇನು? ಯಾವಳಿಗಾಗಿ ಅವರಿಬ್ಬರು ಮೋಹಗೊಂಡು ಒಬ್ಬರನ್ನೊಬ್ಬರು ಕೊಂದರು? ಆ ದೇವಕನ್ಯೆಯಾದ ತಿಲೋತ್ತಮೆ ಯಾರ ಮಗಳು? ಇವನ್ನೆಲ್ಲ ಸವಿಸ್ತಾರವಾಗಿ ನಿನ್ನಿಂದ ಕೇಳಿ ತಿಳಿಯಬೇಕೆಂದು ನನಗೆ ಬಹಳ ಕುತೂಹಲವಿದೆ ಎಂದನು. ಇದು 228ನೆಯ ಅಧ್ಯಾಯವು. ನಮಸ್ತೆ ಶಾರದೇ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಗೆ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.